ओम श्री गुरु बसवलिंगाय नमः। ओम नमः शिवाय। बसव टीवी वीक्षक बंधुगळिगे नन्न भक्तिपूर्वक नमस्कारगळु। शरण शरणार्थी शरणर ई संसारिगळ धर्मदल्लि शरणर धर्म अंद्रे संसारिगळ धर्म, शरणर धर्म अंद्रे कायक जीविगळ धर्म, शरणर धर्म अंद्रे अदु श्री सामान्यर धर्म, इदु मानव धर्म, मानव कुलकोटिय धर्म। ई धर्मवन्न अरितुकोळ्ळलु शरणरु केलवु निबंधनेगळन्न ಕೆಲವು ಅಭ್ಯಾಸದ ನಿಯಮಗಳನ್ನು ಅನುಷ್ಠಾನಗಳನ್ನು ನಮಗೆ ಅಳವಡಿಸಿಕೊಟ್ಟಿದ್ದಾರೆ। ಅದರಲ್ಲಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಳಗಳು ಅತಿ ಮುಖ್ಯವಾದಂತಹ ಮೆಟ್ಟಿಲುಗಳು। ಈ ಮೂರು ವಿಭಾಗಗಳು ಹಂತ ಹಂತವಾಗಿ ಮೂರು ವಿಭಾಗವಾಗಿ ಅರ್ಥಮಾಡಿಕೊಂಡಾಗ ಈ ಶರಣ ತತ್ವ, ಶರಣ ಧರ್ಮ ನಮಗೆ ಅರ್ಥ ಆಗುತ್ತೆ। ಶರಣ ತತ್ವ, ಶರಣ ಧರ್ಮ ಪಾಲನೆ ಮಾಡೋದು ಬಹಳ ಸ್ವಲ್ಪ ಕಷ್ಟಕರವಾದಂತ ವಿಚಾರ। ಇಲ್ಲಿ ನಿಬಂಧನೆಗಳು ಜಾಸ್ತಿ ಇದ್ದವೆ। ನಿಬಂಧನೆಗಳು ಅಂತ ಅಂದಾಗ ಕಟ್ಟುಪಾಡುಗಳು, ಆ ಕಟ್ಟುಪಾಡುಗಳು ಜಾಸ್ತಿ ಇದ್ದವೆ। ಇಲ್ಲಿ ಸ್ವೇಚ್ಛಾಚಾರಕ್ಕೆ ಅವಕಾಶ ಇಲ್ಲ। ನಿಯಮಿತವಾಗಿ ನಿಯಮಬದ್ಧವಾಗಿ ಈ ಶರಣ ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಂಡ್ರೆ ಮಾತ್ರ ಈ ಶರಣ ಧರ್ಮದಲ್ಲಿ ನಾವು ಇರಲಿಕ್ಕೆ ಸಾಧ್ಯ। ಬೇರೆ ಧರ್ಮಗಳು ಬೇಕಾದಷ್ಟು ಇದ್ದಾವೆ। ಏನಾರಾ ತಿನ್ನ್ರಿ, ಕೇಳಲ್ಲ, ಯಾವ ಥರ ಬಟ್ಟೆ ಹಾಕ್ರಿ ಕೇಳಲ್ಲ, ಯಾವ ಥರ ನಡ್ಕೊಳ್ಳ್ರಿ ಅವರೇನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ದೇವ್ರಿಗಾದ್ರೂ ಕೈ ಮುಗಿರಿ, ಯಾವ ದೇವಸ್ಥಾನಕ್ಕಾದರೂ ಹೋಗ್ರಿ ಅವ್ರು ಕೇಳಲ್ಲ, ನಿಮ್ಮ ಮನೋಹಿಚ್ಛೆ ನೀವು ತಿಳಿದಂಗೆ ದೇವ್ರುಗಳನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನು ಕೇಳಲ್ಲ ಅಂತ ಧರ್ಮಗಳು ಬೇಕಾದಷ್ಟಿದ್ದಾವೆ ಈ ದೇಶದಲ್ಲಿ। ಆದರೆ ಪರಿಶುದ್ಧವಾದಂತಹ ಪರಮಾತ್ಮನಿಗೆ ಹತ್ತಿರವಾದಂತಹ ಸತ್ಯಶುದ್ಧವಾದಂತಹ ಅಪ್ಪಟ ಬ್ರಹ್ಮಜ್ಞಾನ, ದೈವೀ ಜ್ಞಾನ, ಸಮೀಪ ಪರಮಾತ್ಮನಿಗೂ ಆತ್ಮಕ್ಕೂ ಸಮೀಪವಾಗಿರ್ತಕ್ಕಂಥ, ಭಕ್ತನಿಗೆ ಮತ್ತು ಭಗವಂತನಿಗೆ ಸಮೀಪವಾಗಿರ್ತಕ್ಕಂಥ ಒಂದು ಕಠಿಣ ಧರ್ಮನೂ ಹೌದು, ಪಾಲನೆ ಮಾಡಿದ್ದವರಿಗೆ ಸರಳ ಧರ್ಮನೂ ಹೌದು, ಪಾಲನೆ ಮಾಡೋರಿಗೆ ವಿಶಿಷ್ಟ ವಿಶೇಷವಾದಂತಹ ಧರ್ಮ ಒಂದು ಬಸವ ಧರ್ಮ, ಶರಣ ಧರ್ಮ। ಈ ಕಟ್ಟುಪಾಡುಗಳು ಅಂತ ಅಂದಾಗ ಆ ಕಟ್ಟುಪಾಡುಗಳಿಗೆ ಒಳಪಟ್ಟರೆ ಮಾತ್ರ ಮನುಷ್ಯ ಮನುಷ್ಯನಾಗ್ತಾನೆ, ಇಲ್ಲ ಅಂತಂದರೆ ಮನುಷ್ಯ ರೂಪದ ಪ್ರಾಣಿಯಾಗಿ ವರ್ತನೆ ಮಾಡ್ತಾ ಇರ್ತಾನೆ। ನೋಡ್ರಿ ಅಷ್ಟ ಆವರಣಗಳು ನಮಗೆ ಅಂದರೆ ಅವೆಲ್ಲವೂ ಕೂಡ ನಮ್ಮ ಬಹಿರಂಗದ ಆಭರಣಗಳು। ಈಗ ಗುರು ತಗೊಂಡ್ರಿ ನಾವು ಕಣ್ಣಿಗೆ ಕಾಣಿಸ್ತಾನೆ, ಲಿಂಗ ತಗೊಳ್ರಿ ಕಣ್ಣಿಗೆ ಕಾಣಿಸುತ್ತೆ, ಜಂಗಮ ಪಾದೋದಕ ಪ್ರಸಾದ ರುದ್ರಾಕ್ಷಿ ವಿಭೂತಿ ಮಂತ್ರ ಇವೆಲ್ಲವೂ ಕೂಡ ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರ, ವಿಭೂತಿ ರುದ್ರಾಕ್ಷಿ ಇವೆಲ್ಲವನ್ನು ಸಹ ನಾವು ಕಣ್ಣನ್ನು ನೋಡ್ತೀವಿ। ಏನಪ್ಪ ಇವೆಲ್ಲ ಧರಿಸ್ಕೊಂಡ್ರೇ, ಇವೆಲ್ಲ ಇಟ್ಕೊಂಡ್ರೇ ಧರ್ಮನ ಅಂತ ನಮ್ಮ ಹಿಂದೂ ಸಮಾಜದಲ್ಲಿ, ನಮ್ಮ ಭಾರತೀಯ ಸಮಾಜದಲ್ಲಿ ಕೆಲವರು ಕೇಳಬಹುದು, ಧಾರಣೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲದವರು। ಏನ್ರಿ ಒಂದು ರುದ್ರಾಕ್ಷಿ ಹಾಕ್ಕೊಳ್ಳಿಕ್ಕೆ, ಹಣೆ ತುಂಬ ವಿಭೂತಿ ಧರಿಸ್ಕೊಳ್ಳಿಕ್ಕೆ,
ಲಿಂಗವನ್ನು ಧರಿಸ್ಕೊಳ್ಳಿಕ್ಕೆ ನೀವು ಬೇಜಾರು ಮಾಡ್ಕೊಳ್ತೀವಿ ಅನ್ನೋದಾದರೆ ಮತ್ತು ಲಿಂಗ ಯಾಕೆ ಬೇಕಾಗಿತ್ತು, ಈ ರುದ್ರಾಕ್ಷಿ ಯಾಕೆ ಬೇಕಾಗಿತ್ತು, ವಿಭೂತಿ ಯಾಕೆ ಬೇಕಾಗಿತ್ತು, ಯಾಕೆ ಕೊಡಬೇಕಾಯ್ತು ನಮ್ಮ ಶರಣರು? ನಾವು ಇವನ್ನು ಧರಿಸ್ಕೊಳ್ಳೋಕೆ ಹಿಂದೆ ಮುಂದೆ ನೋಡಿದ್ರೆ ನಾವು ಈ ಜನ್ಮದಲ್ಲಿ 10 ವರ್ಷ ಹುಟ್ಟಿ ಬಂದರೂ ಕೂಡ ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಧರ್ಮಗಳನ್ನು ನೋಡಿ ನಾವು ಕಲಿಬೇಕು. ಇವಾಗ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಧರ್ಮಗಳು, ಇಸ್ಲಾಮಿಕ್ ಧರ್ಮ, ಈಗ ಅವರ ಧರ್ಮ ಲಾಂಛನಗಳನ್ನು ಅವ್ರು ಧರಿಸ್ತಾ ಇಲ್ವಾ? ಅವ್ರು ಯಾವತ್ತರ ಬೇಜಾರು ಮಾಡ್ಕೊಂಡಿದಾರ? ಬೇಜಾರು ಮಾಡ್ಕೊಂಡಿದಾರ? ದಾಡಿ ಬಿಡ್ತಾರೆ, ಟೊಪ್ಪಿ ಹಾಕ್ಕೊಳ್ತಾರೆ, ಜುಬ್ಬಾ ಪೈಜಾಮ ಹಾಕ್ತಾರೆ. ಇಲ್ಲ, ಒಂದು ಕಡೆ ಅವರನ್ನು ನೋಡಿದ ತಕ್ಷಣ ಅವರು ಮುಸಲ್ಮಾನರು ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ವಸ್ತ್ರಧಾರಣೆಯಲ್ಲೋ ಅಥವಾ ವೇಷಭೂಷಣದಲ್ಲೋ ಎಲ್ಲೋ ಒಂದು ಕಡೆ ಅವರು ತೋರಿಸ್ಕೊಳ್ತಾರೆ. ಹೆಣ್ಣು ಮಕ್ಕಳು ಬುರ್ಕ ಹಾಕ್ಕೊಂಡು ನಾನು ಇಸ್ಲಾಮಿಕ್ ಅನುಯಾಯಿ ಎಂಬುದಾಗಿ ತೋರಿಸ್ಕೊಳ್ತಾರೆ. ಇನ್ನು ಸಿಖ್ರು ಅವರು ಪೇಟ ಹಾಕ್ಕೊಂಡು ದಾಡಿ ಬಿಟ್ಟುಕೊಂಡು ಅವರು ಒಂದು ಲಾಂಛನಗಳನ್ನು ಒಂದು ಖಡ್ಗ ಕೈಗೆ ಒಂದು ಖಡ್ಗ ಹಾಕ್ಕೊಂಡು ಲಾಂಛನಗಳನ್ನು ಅವರೂ ಸಹ ಅವರ ಧರ್ಮ ಲಾಂಛನಗಳನ್ನು ಅವರು ಧರಿಸ್ಕೊಳ್ತಾರೆ. ಇನ್ನು ಬೌದ್ಧರು, ಸಿಖ್ಖರು, ಪಾರ್ಸಿಗಳು ಎಲ್ಲರೂ ಸಹ ಅವರವರ ಧರ್ಮ ಲಾಂಛನಗಳನ್ನು ಧರಿಸ್ಕೊಂಡು ಅವರು ಧರ್ಮದ ಆಚರಣೆಯಲ್ಲಿ ನಿಲ್ತಾರೆ. ಆದರೆ ಸ್ವಲ್ಪ ಎಡವಟ್ಟು ಅಂತಂದರೆ ನಮ್ಮ ಹಿಂದೂ ಸಮಾಜ, ಹಿಂದೂ ಸಮಾಜದಲ್ಲಿ ಇದ್ದುಕೊಂಡೇ ಆ ಧರ್ಮಗಳು ಅವರ ಧರ್ಮ ಲಾಂಛನಗಳನ್ನು ರಕ್ಷಣೆ ಮಾಡಿಕೊಂಡು ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಧರ್ಮ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೂಗಳು ಮಧ್ಯದಲ್ಲಿ ಇದ್ದುಕೊಂಡು. ಆದರೆ ನಮ್ಮ ಭಾರತೀಯ ಸಮಾಜ, ಹಿಂದೂ ಸಮಾಜ ಇದೆಯಲ್ಲ, ಇವರಿಗೆ ಯಾವ ಕಟ್ಟಪ್ಪಣೆಗಳು ಬೇಕಾಗಿಲ್ಲ. ಸರಿಯಾಗಿ ಡ್ರೆಸ್ ಹಾಕ್ರಿ, ಹಾಕೋದಿಲ್ಲ. ದೇವರು ಒಬ್ಬನೇ ನಿರಾಕಾರ ಅಂತ ಹೇಳುವಂತಹ ಧರ್ಮಗಳನ್ನು ಸ್ವೀಕಾರ ಮಾಡೋದಿಲ್ಲ. ಊಟ ಮಾಡೋ ಊಟದಲ್ಲಿ ವೈವಿಧ್ಯತೆ, ಪೂಜೆ ಮಾಡೋ ದೇವರುಗಳಲ್ಲಿ ವೈವಿಧ್ಯತೆ. ಮನೆಗೊಂದು ದೇವರು, ಕುಲಕ್ಕೊಂದು ದೇವರು, ಊರಿಗೊಂದು ದೇವರು, ಕೇರಿಗೊಂದು ದೇವರು, ಗಲ್ಲಿಗೊಂದು ದೇವರು. ನಾವು ಪೂಜೆ ಮಾಡಿದ್ದೇ ವಿಧಾನ, ನಾವು ಒಪ್ಕೊಂಡಿದ್ದೇ ದೇವರು. ಯಾವ ಕಟ್ಟುಪಾಡುಗಳಿದ್ದಾವೆ? ನಾವು ಹಿಂದೂ ಸಮಾಜದಲ್ಲಿ ನಾವು ಹೇಳ್ಕೊಳ್ಳಿಕ್ಕೆ ಯಾವ ಕಟ್ಟುಪಾಡುಗಳಿದ್ದಾವೆ? ಯಾವ ಏಕರೂಪದ ಆಚರಣೆಗಳಿದ್ದಾವೆ? ಯಾವ ನಿಬಂಧನೆಗಳಿದ್ದಾವೆ? ಹೀಗೆ ಇರಬೇಕು, ಈ ಥರ ಇರಬೇಕು ಅಂತ ಹೇಳೋರು ಯಾರಿದ್ದಾರೆ? ಅವರವರ ಮನೋಹಿಚ್ಛೆ ನಡೆಯೋದೇ ಒಂದು ಧರ್ಮ ಹಾಕಿ ಕೂತ್ಕೊಂಡಿದೆ. ಆದರೆ ಭಾರತೀಯ ಸಮಾಜದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಮೌಲ್ಯಧಾರಿತವಾದಂತಹ ಒಂದು ಮಾನವೀಯ ಗುಣಗಳನ್ನು, ಮೌಲ್ಯಗಳನ್ನು ಹೊಂದಿರತಕ್ಕಂಥ ಏಕ ದೇವರನ್ನು ಆರಾಧನೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಧರ್ಮ ಅದು ಶರಣ ಧರ್ಮ, ಅದು ಬಸವ ಧರ್ಮ. ಅಲ್ಲಿ ಒಂದಷ್ಟು ಕಟ್ಟುಪಾಡುಗಳು ಇದ್ದಿದ್ದಕ್ಕೋಸ್ಕರ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪದೇ ಇರಬಹುದು. ಆದರೆ ಸ್ವೀಕಾರ ಮಾಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಮೋಕ್ಷ ಅಂತ ಖಂಡಿತ ಸಿಗುತ್ತೆ. ಕಾರಣ ಅವರನ್ನು ಅವರು ಒಂದು ಕಟ್ಟುಪಾಡುಗಳಿಗೆ ಅಳವಡಿಸಿಕೊಂಡು ಶರಣರ ಮಾರ್ಗದಲ್ಲಿ, ಶರಣರು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತಾರಲ್ಲ, ಹೀಗಾಗಿ ಅವರಿಗೆಲ್ಲರಿಗೂ ಸಹ ಮೋಕ್ಷ ಪ್ರಾಪ್ತಿ ಖಂಡಿತ ಆಗುತ್ತೆ. ನಾವು ಅಷ್ಟಾವರಣಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಷ್ಟಾವರಣಗಳಲ್ಲಿ ಅತಿ ಮುಖ್ಯವಾದಂಥದ್ದು, ಮೊದಲನೇ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು ಗುರು. ಗುರುವಾದ ತಕ್ಷಣ ಲಿಂಗ, ಜಂಗಮ
ಪಾದೋದಕ ಪ್ರಸಾದ ರುದ್ರಾಕ್ಷಿ ವಿಭೂತಿ ಮಂತ್ರ ಹೀಗೆ ಎಂಟು ಆಭರಣಗಳು ಅಂತ ಹೇಳಬಹುದು ಎಂಟು ರಕ್ಷಣೆಗಳು ನಮಗೆ ಸಿಗುತ್ತವೆ ಇಲ್ಲಿ ಗುರುಸ್ಥಾನವನ್ನ ನಾವು ಈ ಅಷ್ಟಾವರಣದಲ್ಲಿ ಗುರು ಅನ್ನುವಂತ ವಿಚಾರವಾಗಿ ನಾವು ಮಾತನಾಡಬೇಕಾದರೆ ನಮ್ಮ ಶರಣರು ವ್ಯಕ್ತಿಯನ್ನ ಎಲ್ಲನೂ ಸಹ ಗುರುವಾಗಿ ಕಾಣಲಿಕ್ಕೆ ಇಷ್ಟ ಬಿಡೋದಿಲ್ಲ ಅವರು ಪರಮಾತ್ಮನನ್ನೇ ಗುರುವಾಗಿ ಸ್ವೀಕಾರ ಮಾಡುತ್ತಾರೆ ಎಲ್ಲವುದಕ್ಕೂ ಆ ನಿರಾಕಾರ ಶಿವ ಆ ನಿರಾಕಾರ ಪರಶಿವನೇ ಕಾರಣ ಅವನಿಲ್ಲದೆ ಏನೂ ನಡೆಯುವುದಿಲ್ಲ ಗುರುವೂ ಅವನೇ ತಂದೆನೂ ಅವನೇ ಬಂಧುವೂ ಅವನೇ ಬಳಗವೂ ಅವನೇ ಎಲ್ಲವೂ ಅವನೇ ಯಾವ ರೂಪದಲ್ಲಿ ನೋಡಿದ್ರೂ ಅವನೇ ಇರ್ತಾನೆ ಎಂಬುದಾಗಿ ಹೇಳ್ತಾರೆ ಯಾವ ರೀತಿ ಒಂದು ಹೆಣ್ಣು ಒಂದೇ ಹೆಣ್ಣು ಸಮಾಜದ ವಿಭಿನ್ನ ಸ್ಥಾನವನ್ನು ಅಲಂಕರಿಸುತ್ತಾಳೆ ಒಂದು ಕಡೆ ತಾಯಿಯಾಗಿ ಒಂದು ಕಡೆ ಅಜ್ಜಿಯಾಗಿ ಒಂದು ಕಡೆ ಅಕ್ಕನಾಗಿ ತಂಗಿಯಾಗಿ ಅತ್ತೆಯಾಗಿ ಹೀಗೆ ಅನೇಕ ವೈವಿಧ್ಯಮಯವಾದಂತ ಸ್ಥಾನಗಳನ್ನು ಸಮಾಜದಲ್ಲಿ ಅಲಂಕರಿಸುತ್ತಾಳಲ್ಲ ಹಾಗೆ ಪರಮಾತ್ಮನು ಈ ಭೂಪಟವನ್ನು ನಡೆಸಲಿಕ್ಕೆ ಈ ಪ್ರಪಂಚವನ್ನು ನಡೆಸಲಿಕ್ಕೆ ಅವನು ತನ್ನ ಅವತಾರಗಳನ್ನು ತೋರಿಸಲಿಕ್ಕೆ ಎಲ್ಲ ಕಡೆ ಮಾರ್ಗದರ್ಶಕನಾಗಿ ಗುರುವಾಗಿ ಲಿಂಗವಾಗಿ ಜಂಗಮವಾಗಿ ಪಾದೋದಕವಾಗಿ ಪ್ರಸಾದವಾಗಿ ರುದ್ರಾಕ್ಷಿಯಾಗಿ ವಿಭೂತಿಯಾಗಿ ಮಂತ್ರವಾಗಿ ರೂಪವನ್ನು ತಾಳ್ತಾನೆ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಇಲ್ಲಿ ಒಂದು ವಚನದಲ್ಲಿ ಪರಮಾತ್ಮನು ವಿಭಿನ್ನವಾಗಿ ಯಾವ ರೀತಿ ತನ್ನ ಸ್ವರೂಪವನ್ನು ಪ್ರಕಟಣೆ ಮಾಡಲಿಕ್ಕೆ ತನ್ನ ಸ್ವರೂಪವನ್ನು ಮಕ್ಕಳಿಗೆ ತೋರಿಸಲಿಕ್ಕೆ ಈ ಪ್ರಪಂಚವನ್ನು ನಡೆಸಲಿಕ್ಕೆ ಯಾವ ರೀತಿ ರೂಪಾಂತರವನ್ನು ತಾಳ್ತಾನೆ ಎಂಬುದಾಗಿ ಆ ಗುರುಸ್ಥಾನವನ್ನು ಒತ್ಕೊಳ್ಳದೇ ಇದ್ರೂ ಸಹ ಶರಣರು ಅವರು ಆ ಶರಣರು ಪರಮಾತ್ಮನೇ ಗುರು ಎಂಬುದಾಗಿ ಹೇಗೆ ನಿರೂಪಿಸ್ತಾರೆ ಅಂತಂದರೆ ನಮ್ಮ ಶರಣರಾದಂತಹ ಗಣದಾಸಿ ವೀರಣ್ಣನವರು ಆ ಗಣದಾಸಿ ವೀರಣ್ಣನವರು ಆ ಪರಮಾತ್ಮನೇ ಗುರು ಅವನೇ ಎಲ್ಲ ಎಂಬುದಾಗಿ ತಮ್ಮ ವಚನದಲ್ಲಿ ಎನ್ನ ಕರಸ್ಥಳಕ್ಕೆ ಇಷ್ಟಲಿಂಗ ಸ್ವರೂಪಿಯಾಗಿ ಮತ್ತ ಮನಸ್ಥಳಕ್ಕೆ ಪ್ರಾಣಲಿಂಗ ಸ್ವರೂಪವಾಗಿ ಮತ್ತೆ ಭಾವಸ್ಥಳಕ್ಕೆ ಭಾವಲಿಂಗ ಮೂರ್ತಿಯಾಗಿ ಈ ತ್ರಿವಿಧ ಮೂರ್ತಿಯೇ ಅಷ್ಟಾವರಣ ಸ್ವರೂಪವಾಗಿ ಎನ್ನ ಅರುಹಿನಲ್ಲಿ ಗುರುವಾಗಿ ನಿಂತು ಎನ್ನ ಪ್ರಾಣಸ್ಥಳದಲ್ಲಿ ಲಿಂಗ ಎನ್ನ ಜ್ಞಾನಸ್ಥಳದಲ್ಲಿ ಜಂಗಮ ಎನ್ನ ಜಿಹ್ವೆಯಲ್ಲಿ ಪಾದೋದಕ ಎನ್ನ ನಾಸಿಕದಲ್ಲಿ ಪ್ರಸಾದ ಎನ್ನ ನಾಸಿಕದಲ್ಲಿ ಪ್ರಸಾದ ಎನ್ನ ತೊಕ್ಕಿನಲ್ಲಿ ವಿಭೂತಿ ಎನ್ನ ನೇತ್ರದಲ್ಲಿ ರುದ್ರಾಕ್ಷಿ ಎನ್ನ ಸ್ತೋತ್ರದಲ್ಲಿ ಪಂಚಾಕ್ಷರಿ ಇಂತಿ ಅಷ್ಟಾವರಣ ಸ್ವರೂಪವಾಗಿ ಎನ್ನೊಳಗೆ ತನ್ನ ಕರುಣ ಕೃಪೆಯಿಂದ ತೋರಿದಾತ ನಮ್ಮ ಶಾಂತ ಕೂಡಲ ಸಂಗಮದೇವ ಇಲ್ಲಿ ಇದರ ಅರ್ಥ ಇಷ್ಟೇ ಈಗ ಬಸವಣ್ಣನವರಂತೂ ನಾನು ಗುರು ಅಂತ ಹೇಳಿ ಎಲ್ಲೂ ಒಪ್ಪಿಕೊಂಡಿಲ್ಲ ಅಲ್ಲಮಪ್ರಭು ಸಿದ್ದರಾಮೇಶ್ವರ ಯಾರೂ ಸಹ ಚನ್ನಬಸವಣ್ಣನವರಾಗಲಿ ಯಾರೂ ಸಹ ನಾನು ಗುರು ನನಗೆ ಪೂಜೆ ಮಾಡಿರಿ ನಾನು ಗುರು ನನಗೆ ಮರ್ಯಾದೆ ಕೊಡ್ರಿ ನಾನು ಗುರು ನನಗೆ ಗುಡಿ ಕಟ್ಟ್ರಿ ನಾನು ಗುರು ನನಗೆ ಅಭಿಷೇಕ ಮಾಡಿರಿ ನೀವೆಲ್ಲ ಶಿಷ್ಯರು ನಾನು ಗುರು ಅಂತ ಹೇಳಿ ಅವರು ಯಾವತ್ತೂ ಕೂಡ ಗುರುಸ್ಥಾನಕ್ಕೆ ಹೋಗಲಿಲ್ಲ ಯಾಕೆಂತಂದರೆ ಅವರು ಗುರುಸ್ಥಾನಕ್ಕೆ ಹೋದರೆ ಶಿಷ್ಯ ಪರಂಪರೆ ಬರ್ತದೆ ಯಾರನ್ನು ತನ್ನ ಶಿಷ್ಯರಾಗಿ ನನಗಿಂತ ಕಿರಿಯ ನೋಡಲಿಕ್ಕೆ ಅವರು ಇಷ್ಟ ಬಿಡೋದಿಲ್ಲ ಅವರೇ ಕಿರಿಯರಾಗ್ತಾರೆ ಹೊರತು ಬೇರೆಯವ್ರನ್ನ ಕಿರಿಯವರಾಗಲಿಕ್ಕೆ ಅವರು ಬಿಡೋದಿಲ್ಲ
ಬಸವಣ್ಣವರು ಹೇಳಲ್ವೆ ಎನಗಿಂತ ಕಿರಿಯರಿಲ್ಲ ಹಾಗೆ ಅಂತೇಳಿ. ಹಾಗೆ ಶರಣರು ಯಾರ ವ್ಯಕ್ತಿ ಸ್ವಾತಂತ್ರ್ಯವನ್ನೂ ಸಹ ಕಸಿದುಕೊಳ್ಳಲು ಅಥವಾ ಯಾರೊಬ್ಬರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡಲು ಅವರು ಒಪ್ಪುವುದಿಲ್ಲ. ಅವರು ಎಂಥ ಜ್ಞಾನಮೂರ್ತಿಗಳಾಗಲಿ ಜ್ಞಾನ ಸಮುದ್ರವಾಗಿದ್ದರೂ ಅವರೆಲ್ಲರೂ ಸಹ ಯೋಗಿಗಳಾಗಿದ್ದರು, ಮಹರ್ಷಿಗಳಾಗಿದ್ದರು, ದಾರ್ಶನಿಕರಾಗಿದ್ದರು. ಆದರೆ ಇನ್ನೊಬ್ಬರನ್ನು ಯಾವತ್ತೂ ಕೂಡ ಕೀಳಾಗಿ ನೋಡಲಿಲ್ಲ ಅವರು. ನಾನು ಗುರು ನೀನು ಶಿಷ್ಯ ಅಂತ ಯಾರಿಗೂ ಹೇಳಲಿಲ್ಲ. ಅಲ್ಲಿ ಶಿಷ್ಯ ಪರಂಪರೆಯನ್ನು ಹುಟ್ಟಾಕಲೇ ಇಲ್ಲ. ಗುರು ಮುಟ್ಟಿ ಗುರು ಆಗಬೇಕು ಅಂತ ಹೇಳಿದರು. ಗುರು ಮುಟ್ಟಿ ಗುರು ಆಗಿ ಸಂತತಿ ಬೆಳೆಯಬೇಕು ಅಂತ ಹೇಳಿದರು. ಹೇಗೆ ಕ್ಷೀರವು ಕ್ಷೀರವನ್ನು ಬೆರೆಸಿದಾಗ ಕ್ಷೀರವೇ ಆಗುತ್ತೆ, ಅದು ಹಾಲನ್ನು ಹಾಲಲ್ಲಿ ಬೆರೆಸಿದಾಗ ಅದು ಹಾಲೇ ಆಗುತ್ತೆ. ಈಗ ಎಮ್ಮೆ ಹಾಲು ಹಸುವಿನ ಹಾಲು ಎರಡನ್ನು ಬೆರೆಸಿದರೆ ಬೇರೆ ಬೇರೆ ಆಗುತ್ತಾ? ಅದು ಆಗುವುದಿಲ್ಲ. ಎರಡು ಹಾಲಿನಲ್ಲೂ ಒಂದೇ ಅಂಶ ಇರ್ತದೆ. ಅದು ಹಸುವಿನ ಹಾಲಾಗಬಹುದು, ಎಮ್ಮೆಯ ಹಾಲಾಗಬಹುದು. ನೀವು ತೊಗೊಂಡೋಗಿ ಲ್ಯಾಬೊರೇಟ್ರಲ್ಲಿ ಚೆಕ್ ಮಾಡಿದಾಗ ಅದರ ಗುಣ ಇದ್ರ ಗುಣ ಎರಡೂ ಒಂದೇ ಇರ್ತದೆ. ಒಂದು ಜ್ಯೋತಿ ಇನ್ನೊಂದು ಜ್ಯೋತಿ, ಈಗ ಒಂದು ದೀಪ ಉರಿತಾ ಇರ್ತದೆ, ಅದರ ಪಕ್ಕದಲ್ಲಿ ಇನ್ನೊಂದು ಜ್ಯೋತಿ ಉರಿತಾ ಇರ್ತದೆ. ಅವೆರಡನ್ನೂ ತೆಗೆದುಕೊಂಡೋದಾಗ ಎರಡೂ ಒಂದೇ, ಎರಡೂ ಒಂದೇ ಪ್ರಕಾಶ. ಅದಕ್ಕೂ ಬತ್ತಿ ಬೇಕು, ಇದಕ್ಕೂ ಬತ್ತಿ ಬೇಕು, ಅದಕ್ಕೂ ಎಣ್ಣೆ ಬೇಕು, ಇದಕ್ಕೂ ಎಣ್ಣೆ ಬೇಕು. ಹೀಗೆ ಮನುಷ್ಯನಲ್ಲಿ ತಾರತಮ್ಯವನ್ನು ಉಂಟು ಮಾಡುವುದಾಗಲಿ, ಮೇಲು ಕೀಳು ಎಂಬುದಾಗಿ ಮೇಲು ಕೀಳು ಮಾಡುವುದಾಗಲಿ ಶರಣರ ಇಚ್ಛೆ ಆಗಿರಲಿಲ್ಲ. ಅವರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಅವರ ಅಂತರಾತ್ಮದಲ್ಲಿ ಅಡಗಿರತಕ್ಕಂಥ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನ ಜ್ಯೋತಿಯನ್ನು ಹಚ್ಚಿದರು. ಗುರು ಎನ್ನುವಂತಹ ಅರಿವನ್ನು ಅವರಿಗೆ ತೋರಿಸ್ತಾರೆ. ಅವರ ಅಂತರಂಗದಲ್ಲಿರ್ತಕ್ಕಂಥ ಅರಿವನ್ನು ಜಾಗೃತ ಮಾಡಿ ಅವರನ್ನು ಜಾಗೃತಾವಸ್ಥೆಗೆ ತರ್ತಾರೆ. ನಿನ್ನಲ್ಲಿರ್ತಕ್ಕಂಥ ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಅರಿವನ್ನು ನೀನು ಜಾಗೃತ ಮಾಡಿಕೋ, ನೀನೇ ಗುರುವಾಗ್ತೀಯ. ನಿನಗೆ ಹೊರಗಿನ ಜಗತ್ತಿನ ಗುರು ನಿನಗೆ ಬೇಕಾಗಿಲ್ಲ. ನಿನ್ನೊಳಗಿನ ಅರಿವು ನಿನಗೆ ಗುರುವಾಗಿ ದಾರಿ ತೋರಿಸ್ತದೆ. ಹೊರ ಜಗತ್ತಿನ ಗುರು ಯಾರ ಇದ್ದರೆ ಅವರು ನಿನ್ನ ಅರಿವನ್ನು ಜಾಗೃತ ಮಾಡ್ತಾರೆ, ಅಂಥವ್ರು ಮಾತ್ರ ಗುರು. ಆದರೆ ಆ ಸ್ಥಾನದಲ್ಲಿರೋರು ಗುರುಸ್ಥಾನವನ್ನು ಒಪ್ಪುವುದಿಲ್ಲ. ಆ ಅರುಹಿನ ಗುರುವಾಗಿ ನಿಂದ ಆ ಪರಮಾತ್ಮ ಎನ್ನ ಪ್ರಾಣದಲ್ಲಿ ಲಿಂಗವಾದ, ಎನ್ನ ಜ್ಞಾನದಲ್ಲಿ ಜಂಗಮವಾದ, ಎನ್ನ ನಾಲಿಗೆಯಲ್ಲಿ ಪಾದೋದಕವಾದ, ಎನ್ನ ಮೂಗಿನಲ್ಲಿ ಪ್ರಸಾದವಾದ, ಎನ್ನ ಚರ್ಮದಲ್ಲಿ ವಿಭೂತಿಯಾದ, ನನ್ನ ನೇತ್ರದಲ್ಲಿ ರುದ್ರಾಕ್ಷಿಯಾದ, ಎನ್ನ ಸ್ತೋತ್ರದಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವಾದ, ಇಂತಿ ಅಷ್ಟಾವರಣ ಸ್ವರೂಪಿಯಾಗಿ ಅವನೇ ಆಗಿ ಎನ್ನೊಳಗೆ ತನ್ನ ಕರುಣೆಯ ಕೃಪೆಯಿಂದ ಎನ್ನನ್ನು ಪರೆದ, ಎನ್ನನ್ನು ತೋರಿಸಿಕೊಂಡ ಪರಮಾತ್ಮ ಶಾಂತ ಕೂಡಲ ಸಂಗಮದೇವ ಎಂಬುದಾಗಿ ಗಣದಾಸಿ ವೀರಣ್ಣನವರು ತಮ್ಮ ವಚನದಲ್ಲಿ ಅಷ್ಟಾವರಣಗಳು ಏನಿದ್ರೂ ಸಹ ನಾವು ನೋಡ್ತಾ ಇದ್ದೀವಲ್ಲ, ಅವೆಲ್ಲವೂ ಶಿವ ಚೈತನ್ಯ, ಶಿವನ ಸ್ವರೂಪ, ಶಿವನ ಚಿತ್ಕಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಇವತ್ತು ಅಂತಹ ಅಷ್ಟಾವರಣಗಳನ್ನು ಮೈ ಮೇಲೆ ಧರಿಸ್ಕೊಳ್ಳೋದಕ್ಕೆ ಇವತ್ತಿನ ಯುವ ಸಮಾಜ ಹಿಂದೆ ಮುಂದೆ ನೋಡ್ತಾ ಇತ್ತೆ, ಅದು ತಪ್ಪು. ಮನೆಯಲ್ಲಿ ಹಿರಿಯರಾದವರು ಕಡ್ಡಾಯವಾಗಿ ಮಕ್ಕಳಿಗೆ ವಿಭೂತಿ ರುದ್ರಾಕ್ಷಿಯನ್ನು ಧರಿಸುವಂತಹ, ಲಿಂಗವನ್ನು ಧರಿಸುವಂತಹ ವಿಚಾರವನ್ನು ಕಡ್ಡಾಯ ಮಾಡಬೇಕು ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ. ಈ ಗುರು ಅಂತಕ್ಕಂಥ ಆ ಜ್ಞಾನ ಕೊಡುವಂಥ ಜ್ಞಾನ ಸ್ವರೂಪಿಗಳನ್ನು ನಾವು ಭೌತಿಕವಾಗಿ ಗುರುತಿಸದಿದ್ರೂ ಸಹ ನಮ್ಮ ಅರಿವನ್ನು ಕೊಟ್ಟಂತಹ ಗುರುಗಳು, ನಾವು ಅವರ ಸ್ಥಾನಕ್ಕೆ ಹೋಗಿ ನಾವು ಸಹ ಗುರುಸ್ಥಾನವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಶರಣರು ಹೇಳ್ತಾರೆ. ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ, ಭಾರತೀಯ ಸಮಾಜದಲ್ಲಿ ಗುರು ಅಂತಕ್ಕಂಥದನ್ನೇ ವಿಪರೀತ
ವೈಭವೀಕರಣಗೊಳಿಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ವ್ಯಕ್ತಿ ಪೂಜೆ ಅತ್ಯಂತ ವೈಭೋಗವಾಗಿ ವ್ಯಕ್ತಿ ಪೂಜೆಯನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಅರಿವನ್ನು ಗುರು ಎಂಬುದಾಗಿ ಸ್ವೀಕಾರ ಮಾಡಿರಿ ಅಂತ ಹೇಳಿ ನಮ್ಮ ಶರಣರ ಮಾತ್ರನ್ನು ಹೇಳಿರ್ತಕ್ಕಂಥದ್ದು. ಉಳಿದ ಕೆಲವು ಧರ್ಮಗಳು ಅಂದರೆ ಕೆಲವು ಧರ್ಮಗಳು ಅಂತಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ವ್ಯಕ್ತಿಯನ್ನು ಗುರುವಾಗಿ ಪೂಜೆ ಮಾಡೋದನ್ನು ನಾವು ಇವತ್ತಿನ ದಿನದಲ್ಲಿ ಗುರುತಿಸ್ತಾ ಇದ್ದೀವಿ. ಇಲ್ಲಿ ವ್ಯಕ್ತಿ ಪೂಜೆ ಮಾಡೋದರಿಂದ ನಮಗೆ ಯಾವ ಜ್ಞಾನವೂ ನಮಗೆ ಸಿಕ್ಕೋದಿಲ್ಲ. ಆ ಒಂದು ವ್ಯಕ್ತಿ ಯಾರಿಗಾದರೂ ಅವರ ಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಅಂಥವರಿಗೆ ಜ್ಞಾನವನ್ನು ನೀಡಿದ್ದರೆ ಆ ವ್ಯಕ್ತಿ ಗುರುಸ್ಥಾನವನ್ನು ಕೇಳೋದಿಲ್ಲ. ಏಕೆಂದರೆ ಅವರ ಬುದ್ಧಿಯ ಮಟ್ಟ, ಅವರ ಥಿಂಕಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಅದು ಶಕ್ತಿ ಮೀರಿ ಹೋಗ್ಬಿಟ್ಟಿರ್ತದೆ. ಇಲ್ಲವೇಲಪ್ಪ, ನಾನು ಗುರು ಅಲ್ಲ, ಎಲ್ಲ ಪರಮಾತ್ಮನಲ್ಲಿಲೆ. ಅವನಿಗೆ ನಮಸ್ಕಾರ ಮಾಡಿರಿ, ಅವನನ್ನು ಪೂಜಿಸಿರಿ. ಎಲ್ಲವೂ ಅವನು ಅಂತ ಹೇಳ್ತಾರೆ. ಇವತ್ತು ನಾವು ನೋಡ್ತಕ್ಕಂಥ ಗುರುವಿಂದ ಪ್ರಾರಂಭಿಸಿ ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥ ವಿಭೂತಿಯಾಗಲಿ, ರುದ್ರಾಕ್ಷಿಯಾಗಲಿ, ಲಿಂಗವಾಗಲಿ, ಇವೆಲ್ಲವೂ ಕೂಡ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದ್ದು ಅದರೆಲ್ಲವೂ ಕೂಡ ಪರಮಾತ್ಮನ ಅಂಶ ಇದೆ. ಆ ಪರಮಾತ್ಮನ ಚಿದಂಶ ಒಂದು ಸ್ವಯಂ ಶಕ್ತಿ ಇದೆ ಎಂಬುದಾಗಿ ಹೇಳೋದರಿಂದ ಎಲ್ಲವೂ ಕೂಡ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ ಗುರುವೇ ಎಂಬುದಾಗಿ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ. ಏನೇನೂ ಇಲ್ಲದ ಮುಂದ ಇವತ್ತು ಮನುಷ್ಯರಿದ್ದಾರೆ, ಪ್ರಪಂಚ ಇದೆ, ಬ್ರಹ್ಮಾಂಡ ಇದೆ, ಚರಾಚರಗಳಿದ್ದಾವೆ, ಇವೆಲ್ಲವೂ ಇಲ್ಲದ ಮುನ್ನ ಯಾರಿದ್ದರು? ಇಲ್ಲಿ ಒಬ್ಬ ಭಕ್ತರು, ನಮ್ಮ ಶರಣರು ದೇವರಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಹೌದು, ಇವತ್ತು ನಾನು ಗುರು ಅಂತ ಹೇಳಿ ಜನ ಕೇಳಬಹುದು. ಇವರಿಗೆಲ್ಲ ಒಬ್ಬ ಗುರು ಇರಬೇಕಲ್ಲ, ಅವರು ಯಾರು? ಆ ಜ್ಞಾನ ಸರೋವರ ಯಾವುದು? ಆ ಜ್ಞಾನ ಪರ್ವತ ಯಾವುದು? ಇಂಥ ಸುಂದರವಾದಂಥ ಜಗತ್ತನ್ನು, ಇಂತಹ ಸುಂದರವಾದ ಸೃಷ್ಟಿಯನ್ನು, ಈ ಸೃಷ್ಟಿಯಲ್ಲಿ ನಿಯಮಬದ್ಧವಾಗಿ ನಡೆಯುವಂತಹ ಆಶ್ಚರ್ಯದ ಸಂಗತಿಗಳನ್ನು, ಈ ಅದ್ಭುತ ರಹಸ್ಯಗಳನ್ನು, ಪ್ರತಿನಿತ್ಯ ನಡೆಯುವಂತಹ ಆ ಮಹಿಮೆಗಳನ್ನು ತೋರಿಸಿದವರು ಯಾರು, ಮಾಡಿದವರು ಯಾರು? ಯಾರೋ ಒಬ್ಬರು ಇರಲೇಬೇಕಲ್ಲ. ಅಂಥವರನ್ನು ನಾವು ಗುರು ಅನ್ನಬೇಕು. ಅಂಥವ್ರು ಯಾರು? ಆ ಪರಮಾತ್ಮ. ಇಲ್ಲಿ ಶರಣರು ಕೇಳ್ತಾರೆ, ನೋಡಪ್ಪ ನಾವ್ಯಾರು ಗುರುಗಳಲ್ಲ. ದೇವರಿಗೆ ಹೇಳ್ತಾ ಇದ್ದಾರೆ ಶರಣರು, ದೇವರಿಗೆ ಹೇಳ್ತಾ ಇದ್ದಾರೆ, ನಾವ್ಯಾರು ಗುರುಸ್ಥಾನಕ್ಕೆ ಹೋಗೋದಿಲ್ಲ, ನಾವು ಗುರುಗಳು ಅಲ್ವೇ ಅಲ್ಲ, ಎಲ್ಲ ನೀನೇ ಭಗವಂತ ಶಿವ, ಎಲ್ಲ ನೀನೇ. ಯಾಕೆ ಅಂತಂದರೆ ಇಲ್ಲದ ಮುನ್ನ ನಾವ್ಯಾರು ಇರಲಿಲ್ಲ. ಈ ಜಗತ್ತಿಲ್ಲದ ಮುನ್ನ, ಈ ಬ್ರಹ್ಮಾಂಡವಿಲ್ಲದ ಮುನ್ನ, ಏನೇನೂ ಇಲ್ಲದ ಮುನ್ನ ಯಾರಿದ್ದರು? ನೀನಿದ್ದೆ, ನಿನ್ನಿಂದ ಎಲ್ಲವೂ ಪ್ರಾರಂಭ ಆಯಿತು. ಆದ್ದರಿಂದ ನೀನೇ ಗುರು. ನಾವು ಯಾರ್ಯಾರು ಇಲ್ಲದ ಮುನ್ನ ಯಾರಿದ್ರಪ್ಪ? ಯಾರೂ ಇಲ್ಲ. ಲಿಂಗ ಇತ್ತ? ಇಲ್ಲ. ಜಂಗಮ ಇತ್ತ? ಇಲ್ಲ. ಏನೇನೂ ಇರಲಿಲ್ಲ. ಈಗ ನಾವು ಹೇಳ್ತಾ ಇರ್ತಕ್ಕಂಥ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಇವೆಲ್ಲ ಏನೂ ಇರಲಿಲ್ಲ. ಇವನ್ನೆಲ್ಲ ಸೃಷ್ಟಿ ಮಾಡಿದ್ಯಾರು? ನೀನು. ನೀಂದು ತಂದುಕೊಟ್ಟ ಮೇಲೆ ತಾನೇ ಈ ಜ್ಞಾನ, ಈ ಚಿತ್ತು, ಈ ಬ್ರಹ್ಮಾಂಡ, ಈ ಜಗತ್ತು, ಇದನ್ನೆಲ್ಲ ತಂದುಕೊಟ್ಟ ಮೇಲೆ ನಾವಾಗಿದ್ದು. ಅದಕ್ಕೆ ಮುಂದೆ ನಾವೆಲ್ಲಿದ್ವಿ? ಈ ಸೃಷ್ಟಿ ಎಲ್ಲ ನಿನ್ನದೇ ಆಗಿರೋದ್ರಿಂದ ನೀನೇ ಗುರುವಾಗಿದ್ದೀಯಪ್ಪ. ಗುರುವೇ, ಗುರುವೆಂದರೆ ನೀನೇ. ಲಿಂಗ ಅಂದ್ರೂ ನೀನೇ, ಏನಂದ್ರೂ ಕೂಡ ನೀನೇ ಆಗಿದ್ದೀಯ. ಅದರಿಂದ
ಗುರುಸ್ಥಾನವೂ ನಿಂದೆ, ತಂದೆ ಸ್ಥಾನವೂ ನಿನ್ನದೇ, ತಾಯಿ ಸ್ಥಾನವೂ ನಿನ್ನದೇ, ದೈವಸ್ಥಾನವೂ ನಿನ್ನದೇ, ಎಲ್ಲವೂ ನೀನೇ ಎಂಬುದಾಗಿ ಸರ್ವವೂ ನಿನಗೆ ಮೀಸಲು, ನಮ್ಮ ಸಕಲ ಸ್ತೋತ್ರಗಳು ನಿಮಗೆ ಮೀಸಲು, ನಮ್ಮ ಭಕ್ತಿಯೂ ಕೂಡ ನಿನಗೆ ಮೀಸಲು. ಈ ಜಗತ್ತಲ್ಲಿ ಗುರು ಅಂತ ಯಾರು ಇದ್ದರೆ ಬೇರೆ ಯಾರು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ನೀನೇ ಗುರು. ಯಾಕೆ ಅಂದರೆ ನೀನು ಅಖಂಡ ಪರಿಪೂರ್ಣ, ಅಖಂಡ ಜ್ಞಾನ, ಅಖಂಡ ಅರಿವು. ಆ ಅಖಂಡ ಅರಿವು ನೀನೇ ಆದ ಕಾರಣ ನೀನೇ ಆ ಸ್ಥಾನಕ್ಕೆ ಸೂಕ್ತ. ದೇವರೇ ನೀನೇ ಅಲ್ಲ, ಗುರು ನೀನೇ ಆಗಿದ್ದೀಯಾ. ಬಸವಣ್ಣನವರು ಒಂದು ಕಡೆ ಹೇಳ್ತಾರಲ್ಲ, ಎನ್ನ ಗತಿ ಮತಿ ನೀವೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ. ಕೂಡಲ ಸಂಗಮ ದೇವ, ಆ ನಿರಾಕಾರ ಶಿವ ನೀನೇ ಎಲ್ಲವೂ ಆಗಿರೋದ್ರಿಂದ ಎಲ್ಲ ಕಾರಣಕ್ಕೂ ನೀನೇ ಗುರುವಾಗಿದ್ದೀಯಾ, ನೀನೇ ಗುರು ಎಂಬುದಾಗಿ ಇಲ್ಲಿ ಗುರುಸ್ಥಾನವನ್ನು ಯಾರೂ ತಗೊಳ್ತಾ ಇಲ್ಲ. ಆದ್ರೂ ಸಹ ನಾವು ಈಗ ನಾವು ಆ ಎತ್ತರಕ್ಕೆ, ಆ ಜ್ಞಾನದ ಆ ಎತ್ತರಕ್ಕೆ ಆಳವಾಗಿಕ್ಕೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಸಾಮಾನ್ಯವಾಗಿ ಧರ್ಮ ಕೊಟ್ಟವರೇ ಗುರು ಎಂಬುದಾಗಿ ತೀರ್ಮಾನಕ್ಕೆ ಬರ್ತೀವಿ. ನಮ್ಗೆ ಯಾರಪ್ಪ ಧರ್ಮ ಕೊಟ್ಟಿದ್ದು, ಶರಣರು ಕೊಟ್ಟರು, ಆ ಶರಣರ ನೇತೃತ್ವ ಯಾರು ವಹಿಸಿದ್ರು, ಬಸವಣ್ಣರು ವಹಿಸಿದ್ರು. ಹೀಗಾಗಿ ಬಸವಣ್ಣನವರಿಗೆ ನಾವು ಗುರುವಿನ ಸ್ಥಾನವನ್ನು ಕೊಡಲಿಕ್ಕೆ ಮುಂದೆ ಹೋಗ್ತೀವಿ. ಬಸವಣ್ಣರು ಒಪ್ತಾರೋ ಬಿಡ್ತಾರೋ, ಶರಣರು ಒಪ್ತಾರೋ ಬಿಡ್ತಾರೋ, ನಾವು ಅವರಿಗೆ ಗುರುಸ್ಥಾನವನ್ನು ಕೊಡಲಿಕ್ಕೆ ಹೋಗೋದು ಅದು ನಮ್ಮ ಬುದ್ಧಿಯ ಮಟ್ಟ, ನಮ್ಮ ಬುದ್ಧಿಯ ಮಟ್ಟ. ಆದರೆ ಅವರು ಗುರುಸ್ಥಾನವನ್ನು ಸ್ವೀಕಾರ ಮಾಡೋದಿಲ್ಲ. ಅವರು ಯಾರಿಗೆ ತೋರಿಸ್ತಾರೆ, ಅವರು ಪರಮಾತ್ಮನಿಗೆ ತೋರಿಸ್ತಾರೆ. ಇಲ್ಲಪ್ಪ, ಎಲ್ಲವೂ ಅವನೇ, ಎಲ್ಲವೂ ಅವನೇ ಅಂತ ಮೇಲೆ ತೋರಿಸ್ತಾರೆ, ನಾವು ಅವರನ್ನು ತೋರಿಸ್ತಾ ಇದ್ದೀವಿ. ಹೀಗೆ ಈ ಪ್ರಪಂಚಿಕ ವ್ಯವಹಾರದಲ್ಲಿ ವ್ಯಕ್ತಿಯನ್ನು, ಸಾಮಾನ್ಯ ವ್ಯಕ್ತಿಯನ್ನು ನಾವು ಗುರು ಅಂತಕ್ಕಂಥ ತೀರ್ಮಾನ ಮಾಡಿರೋದು ಒಂದು ಪಂಗಡ. ಆದರೆ ಇಲ್ಲ ಇಲ್ಲ, ಆ ಅರಿವು ಪರಮಾತ್ಮನೇ, ಆ ಅರಿವಿನ ದಾತ, ಆ ಗುರುವಾಗಿರ್ತಕ್ಕಂಥವನು ಕೂಡ ಪರಮಾತ್ಮನೇ ಎಂಬುದಾಗಿ ಎರಡೂ ಪದವನ್ನು ಆ ಪರಮಾತ್ಮನಿಗೇ ಈ ದಾರ್ಶನಿಕರು ಕೊಟ್ಟಿದ್ದಾರೆ. ಆದ್ದರಿಂದ ಅಷ್ಟಾವರಣಗಳಲ್ಲಿ ಮೊದಲನೆಯದಾದಂತಹ ಗುರುಸ್ಥಾನವನ್ನು ನಾವು ಇನ್ನು ಗೊಂದಲದಲ್ಲೇ ಇಟ್ಟುಕೊಂಡಿದ್ದೇವೆ. ನಮ್ಮ ಸಾಮಾನ್ಯ ಪ್ರಜ್ಞೆಗೆ ಶರಣರು ಗುರುಗಳ ಸ್ಥಾನದಲ್ಲಿ ನಿಲ್ಲುವುದಾದರೆ, ಶರಣರು ಆ ದೇವರ ಸ್ಥಾನವನ್ನು ತೋರಿಸ್ತಾ ಇದ್ದಾರೆ, ಅವನೇ ಎಲ್ಲವೂ ಅಂಥೇಳಿ. ಆದ್ರೂ ಸಹ ನಮ್ಮ ನಿಮ್ಮೆಲ್ಲರ ತೃಪ್ತಿಗೆ ಬಸವಾದಿ ಶರಣರನ್ನು ಗುರುಗಳಾಗಿ ನಾವು ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಹಿಂದಿನ ಈ ಅಷ್ಟಾವರಣದ ಈ ಒಂದು ವಿಭಾಗ ಏನಿದೆ, ಅಷ್ಟಾವರಣದ ವಿಚಾರದಲ್ಲಿ ಮೊದಲನೆಯದಾಗಿ ಗುರು ವಿಚಾರವನ್ನು ತಿಳಿದುಕೊಳ್ಳುವುದರಲ್ಲಿ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.